ನಿನ್ನಿಂದಾಗಿ ವಿಕ್ಕಿ ಮತ್ತೆ ಜೈಲಿಗೆ ಹಾಗಾಯ್ತು ಅಣ್ಣ ಅವರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನಗೆ ದಿಕ್ಕತಪ್ಪಿಸ್ಬಿಟ್ರು ಅಣ್ಣ ದಿಕ್ಕತಪ್ಪಿದ ನೀನಲ್ಲ ಅಮ್ಮ ನನ್ನ ಬದುಕು ಅಕ್ಕ ಪ್ಲೀಸ್ ನೀನಾದ್ರೂ ನನ್ನ ಮಾತು ಕೇಳಕ್ಕ ವೈಜಯಂತಿ ಯಾಕೆ ಮಾಡ್ತಾ ಇದ್ದೀಯಾ ವಿಕ್ಕಿಗೆ ಬೇಲ್ ಸಿಗ್ಲಿಲ್ವಾ ಇಲ್ಲಮ್ಮ ಬೇಲ್ ಸಿಗ್ಲಿಲ್ಲ ಮತ್ತೆ ಅಯ್ಯೋ ನನ್ನ ಮೊಮ್ಮಕ್ಕಳು ಅದ್ಯಾವ ಜನ್ಮದಲ್ಲಿ ಅದೇನ್ ಕರ್ಮ ಮಾಡಿದ್ರೋ ಏನು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದಾರೆ ನೀನೇ ಯಾಕೆ ಮಾಡ್ತೀಯಾ ಈ ಕಾಲದಲ್ಲಿ ಯಾರು ಒಳ್ಳೆಯವರಾಗಿರಬಾರದಮ್ಮ ಒಳ್ಳೆಯವರಾಗಿರೋದೇ ಒಂದು ದೊಡ್ಡ ತಪ್ಪು ಅಪ್ಪಮ್ಮ ವಿಕ್ರಂತ್ ಯಾರಿಗೂ ಕೆಟ್ಟದನ್ನ ಬಯಸ್ತವರಲ್ಲ ಧ್ರುವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು ಅವರು ಧ್ರುವ ಒಂದು ಕ್ಷಣ ಕಾಣದೆ ಹೋದ್ರು ಮನೆ ಪೂರ್ತಿ ಹುಡುಕೋರು ಅಂತವರನ್ನ ಜೈಲಿನಲ್ಲಿ ಇರೋ ಹಾಗೆ ಮಾಡಿದ್ದಾರೆ ಅಪ್ಪಮ್ಮ ವಿಕ್ರಂತ್ ಅವರು ಆ ಜೈಲಿನಲ್ಲಿ ಎಷ್ಟು ನೋವು ಕಷ್ಟ ಅನುಭವಿಸ್ತಿದಾರೋ ಏನೋ ಯಾರದೋ ಕೆಟ್ಟ ಕಣ್ಣು ಬಿದ್ದಿದೆ ಅನ್ಸುತ್ತೆ ಎಂತ ದರಿದ್ರ ದೃಷ್ಟಿ ಇರಬೇಕು ಅದು ನನ್ನ ಮೊಮ್ಮಕ್ಕಳು ಯಾವ ತಪ್ಪು ಮಾಡಿಲ್ಲ ಅವರಿಗೆಲ್ಲ ಒಳ್ಳೆಯದಾಗಬೇಕು ದೇವರೇ ಆಕಪ್ಪ ಇಂತ ಶಿಕ್ಷೆ ಅವರಿಗೆ ಆ ದೇವರತ್ರ ಏನು ಕೇಳ್ಕೊಬೇಡಿ ಮಾ ಅವನು ಕಿವಡ ಅವನಿಗೆ ಏನು ಕೇಳಸಲ್ಲ ಕುರುಡ ಯಾವ ಅನ್ಯಾಯನು ಕಾಣಲ್ಲ ದೇವರು ಅನ್ನೋದಿದ್ದಿದ್ರೆ ಇವತ್ತು ಧ್ರುವ ಅವರು ನಮ್ಮ ಜೊತೆ ಇರ್ತಿದ್ರಮ್ಮ ಎಷ್ಟು ಒಳ್ಳೆ ಮನಸಮ್ಮ ನೀನು ಇನ್ನಷ್ಟು ಒಳ್ಳೆಯವಳು ಈ ಕಾಲದಲ್ಲಿ ಇದ್ದಾರೆ ಅಂದ್ರೆ ನಾನು ನಂಬೋದಕ್ಕೆ ಆಗ್ತಿಲ್ಲ ವಿಕ್ಕಿ ಧ್ರುವ ನಿನಗೆ ಮಕ್ಕಳಲ್ಲ ನೀನು ಅವರಿಗೆ ತಾಯಿನೂ ಅಲ್ಲ ಆದ್ರೆ ನಿನಗೆ ಇಷ್ಟೊಂದು ದುಃಖ ಆಗ್ತಿದೆ ಅಂದ್ರೆ ಯಾವುದೋ ಜನ್ಮದಲ್ಲಿ ನೀನು ಅವರಿಗೆ ತಾಯಿ ಆಗಿದ್ದೆ ಅನ್ಸುತ್ತೆ ಅದಕ್ಕೆ ನಿನಗೆ ಇಷ್ಟು ಸಂಕಟ ಆಗ್ತಾ ಇದೆ ಅಳಬೇಡ ಕಣಪ್ಪ ಸಮಾಧಾನ ಮಾಡ್ಕೋ ಇದು ವಸಿಷ್ಠ ಕುಟುಂಬಕ್ಕೆ ಅಗ್ನಿ ಪರೀಕ್ಷೆ ಕಾಲ ಅನ್ಸುತ್ತೆ ಅದಕ್ಕೆ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಏಟ್ ಬೀಳ್ತಾನೆ ಇದೆ ಕಷ್ಟ ಬರ್ತಾನೆ ಇದೆ ಈ ಸಮಯದಲ್ಲಿ ನಾ ಕುಗ್ಗಬಾರದಪ್ಪ ಮನಸ್ಸು ಗಟ್ಟಿ ಮಾಡಿಕೊಂಡು ಧೈರ್ಯವಾಗಿರಬೇಕು ನಮ್ಮ ಜೊತೆಗೆ ವೇದಕ್ಕೂ ಇದ್ದನಪ್ಪ ಅವರು ವಿಕ್ಕಿಗೆ ಬೇಲ್ ಕೊಡಿಸಿ ಅವನನ್ನ ಮನೆಗೆ ಕರ್ಕೊಂಡು ಬಂದೇ ಬರ್ತಾನೆ ನೀನು ಚಿಂತೆ ಮಾಡಬೇಡ ಧೈರ್ಯವಾಗಿರು ಎಲ್ಲ ಒಳ್ಳೆಯದಾಗುತ್ತೆ ವೇದಾಂತ ಅಲ್ಲಮ್ಮ ಸ್ವತಃ ದೇವರು ಬಂದ್ರು ವಿಕ್ರಾಂತ್ಗೆ ಬೇಲ್ ಕೊಡಿಸಕಾಗಲ್ಲ ಯಾಕೆಂದ್ರೆ ಬೇಲ್ ಸಿಗದಿರೋ ಹಾಗೆ ಸುಹಾಸಿನಿ ಅಡ್ಗಾಲ ಹಾಕಿದಾಳೆ
ಎಲ್ಲರ ತರ ಮಾತಾಡ್ತೀವಿ ಅಂದ್ಕೊಂಡಿದ್ದೆ ವೇದಾಂತ್. ನಿನ್ಗಾದ್ರೂ ನನ್ನ ಪರಿಸ್ಥಿತಿ ಅರ್ಥೈತಲ್ಲ, ಅಷ್ಟು ಸಾಕು. ಇಟ್ಸ್ ಓಕೆ ಮೌಲ್ಯ. ನಾನು ಬೇಕು ಅಂತ ಹಾಗೆ ಮಾಡಲಿಲ್ಲ ವೇದಾಂತ್. ಆ ಲಾಯರ್ ನನಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದಾಗ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ, ಕನ್ಫ್ಯೂಸ್ ಆಗಿಬಿಟ್ಟೆ. ಐ ಅಂಡರ್ಸ್ಟ್ಯಾಂಡ್ ಅಮೂಲ್ಯ, ಆದರೆ ಇದ್ರ ಬಗ್ಗೆ ನಮಗೆ ಜಾಸ್ತಿ ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ. ಆದಷ್ಟು ಬೇಗ ನಾವು ವಿಕ್ರಮನ ಹೊರಗಡೆ ತರಬೇಕು, ಇಲ್ಲ ಅವನ ಪರಿಸ್ಥಿತಿ ಹದಗೆಟ್ಟೋಗುತ್ತೆ. ಹೌದು ವೇದಾಂತ್, ಭಾವನ ಆಚೆ ತರಲೇಬೇಕು. ಅವನ ಆಚೆ ತರೋದಕ್ಕೆ ನಾನು ಏನು ಬೇಕಿದ್ರು ಮಾಡೋದಕ್ಕೆ ರೆಡಿ. ಅದೇನೇ ರಿಸ್ಕ್ ಇದ್ರು ತಗೊಳ್ತೀನಿ ವೇದಾಂತ್, ಮತ್ತೆ ಈ ಥರ ತಪ್ಪು ಮಾಡಲ್ಲ. ಎಮೋಷನಲ್ ಆಗಬೇಡ ಮೌರ್ಯ, ಇದು ಆವೇಶದಲ್ಲಿ ತಗೊಳ್ಳೋ ನಿರ್ಧಾರ ಅಲ್ಲ, ತುಂಬ ಯೋಚನೆ ಮಾಡಿ ತಗೊಳ್ಬೇಕಾಗಿರೋ ನಿರ್ಧಾರ. ನಾವು ತಗೊಳ್ಳೋ ನಿರ್ಧಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ವಿಕ್ರಮ್ ಪರ್ಮನೆಂಟ್ ಆಗಿ ಇಲ್ ಬಿ ಬಿಹೈಂಡ್ ದ ಬಾರ್ಸ್. ಈಗ ಆಲ್ರೆಡಿ ಒಂದ್ಸಲ ಅವಿಷ್ಯ ಪಟ್ಟು ಒಂದು ಚಾನ್ಸ್ನ ಮಿಸ್ ಮಾಡ್ಕೊಂಡಿದ್ದೀವಿ, ಮತ್ತು ಅದೇ ಮಿಸ್ಟೇಕ್ನ ರಿಪೀಟ್ ಮಾಡ್ಕೊಳ್ಳೋದು ಬೇಡ. ಹೌದು ವೇದಾಂತ್, ನಾನು ಅವಿಷ್ಯ ಪಟ್ಟೆ ಆ ಲಾಯರ್ ಮಧ್ಯೆ ಕನ್ಫ್ಯೂಸ್ ಆಗಿತ್ತು, ಇಲ್ಲ ಅಂತಿದ್ರೆ ಬಾವಂಗೆ ಈಸಿಯಾಗಿ ಬೇಲ್ ಸಿಗ್ತಿತ್ತು. ಇಟ್ಸ್ ಓಕೆ ಮೌಲ್ಯ, ವಿಕ್ರಾಂತಿ ಬೇಲ್ ಸಿಗದೆ ಇರೋದು ನನಗೂ ತುಂಬ ಬೇಜಾರು ತಂದಿದೆ, ಬಟ್ ಐ ಸ್ಟಿಲ್ ರೆಸ್ಪೆಕ್ಟ್ ಯುವರ್ ಎಥಿಕ್ಸ್. ನೀವು ನನ್ನ ಮೇಲೆ ಇಷ್ಟೊಂದು ಗೌರವ ಇಟ್ಕೊಂಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ವೇದಾಂತ್. ಈಗಲೇ ಲಾಯರ್ನ ಮೀಟ್ ಮಾಡಿ ಮುಂದಿನ ಹಿಯರಿಂಗ್ನ ಡಿಸ್ಕಸ್ ಮಾಡೋಣ, ಲಾಯರ್ ಏನು ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಯಾಕೆ ವೇದಾಂತ್ ಸೈಲೆಂಟ್ ಆಗಿಬಿಟ್ಟೆ? ನಾನು ಇಷ್ಟು ಹೊತ್ತು ಲಾಯರ್ ಹತ್ರ ಮಾತಾಡ್ತಿದ್ದೆ ಮೌಲ್ಯ. ಲಾಯರ್ ಜೊತೆ ಮಾತಾಡ್ತಿದ್ದ? ಏನು ಹೇಳಿದ್ರು? ಕೋರ್ಟಲ್ಲಿ ಇವತ್ತು ಈ ರೀತಿ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. ವಿಕ್ರಾಂತಿ ಬೇಲ್ ಸಿಗುತ್ತೆ, ನಾವು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ, ಆದರೆ ಎಲ್ಲ ಹಾಳಾಗೋಯ್ತು ಸರ್. ಅಟ್ಲೀಸ್ಟ್ ನೆಕ್ಸ್ಟ್ ಹಿಯರಿಂಗ್ ಅಲ್ಲಾದರೂ ಅವನು ಪ್ಲೀಸ್ ಬೇಲ್ ಕೊಡಿಸಿ ಸರ್. ಅವನ ಈ ರೀತಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರೋದನ್ನು ನನ್ನ ಕೈಲಿ ನೋಡೋದಕ್ಕಾಗಲ್ಲ ಸರ್. ನೀವೆಲ್ಲ ಸೇರಿಕೊಂಡು ನಿಮಗೆ ತೋಚಿದ್ದನ್ನೇ ಮಾಡ್ತಾ ಹೋದರೆ ಮುಂದಿನ ಹಿಯರಿಂಗಲ್ಲೂ ವಿಕ್ರಾಂತ್ಗೆ ಖಂಡಿತ ಬೇಲ್ ಸಿಗಲ್ಲ. ನೋಡಿ, ಈ ಮಾತು ಈಗಲೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಂದಿನ ಹಿಯರಿಂಗಲ್ಲೂ ನೀವು ಇದೇ ರೀತಿ ಎಡವಟ್ಟು ಮಾಡಿಕೊಂಡ್ರೆ ನಿಮ್ಮ ತಮ್ಮ ಜೈಲಿಗೆ ಹೋಗೋದು ಗ್ಯಾರಂಟಿ. ಆಮೇಲೆ ಮೊದಲೇ ನಾನು ಹೇಳಿಲ್ಲ ಅಂತ ನನ್ನ ಮೇಲೆ ಆರೋಪ ಮಾಡಬೇಡಿ. ಏನು ಸರ್ ಹೇಳ್ತಿದ್ದೀರಾ ನೀವು? ಏನೂ ತಪ್ಪು ಮಾಡಿದಿರೋಣ ಜೈಲಿಗೆ ಹೇಗೆ ಕಳಿಸೋದು ಹೇಳಿ? ಅವನನ್ನು ಹೊರಗಡೆ ಕರ್ಕೊಂಡು ಬರಬೇಕು ಅಂತ ತಾನೆ ನಿಮ್ಮನ್ನು ನಮ್ಮ ಲಾಯರ್ ಆಗಿ ನಾವು ಅಪಾಯಿಂಟ್ ಮಾಡ್ಕೊಂಡಿರೋದು. ಪ್ಲೀಸ್ ಸರ್, ನೀವು ಆಪೋಸಿಟ್ ಲಾಯರ್ ಥರ ಮಾತಾಡಬೇಡಿ. ಇರೋ ವಿಷಯ ಹೇಳಿದ್ರೆ ನಿಮ್ಮ ಕೋಪ ಬರ್ತಲ್ಲ, ಇವತ್ತು ನೀವು ಮಾಡಿರೋ ಎಡವಟ್ಟಿಗೆ ಬೇರೆ ಏನು ಮಾತಾಡೋಕ್ಕಾಗಲ್ಲ. ಇವತ್ತಾದ ಸೋಲು ಬರೀ ನಿಮ್ಮ ಸೋಲು ಅನ್ಕೋಬೇಡಿ, ಅದು ನನ್ನ ಸೋಲು ಕೂಡ. ಬರೀ ಸೋಲಲ್ಲ, ಮೊದಲನೇ ಸೋಲು. ಇದುವರೆಗೂ ಯಾವ ಕೇಸಲ್ಲೂ ನಾನು ಸೋತಿದ್ದ ದಾಖಲೆನೇ ಇಲ್ಲ, ಆದರೆ ಇವತ್ತು ಕೋರ್ಟಲ್ಲಿ ನಾನು ಅಂದ್ಕೊಂಡ ರೀತಿ ಯಾವುದೂ ನಡೆಯಲಿಲ್ಲ. ಅಲ್ರಿ, ಆಫ್ಟರ್ ಆಲ್ ಒಂದು ಬೇಲ್ ಕೊಡಿಸೋದು ಯಾವ ಘನಂದಾರಿ ಕೆಲಸ ಮಿಸ್ಟರ್ ವೇದಾಂತ್? ಆಫ್ಟರ್ ಆಲ್ ದಿಸ್ ಇಸ್ ಎ ವೆರಿ ಸಿಂಪಲ್ ಕೇಸ್. ಇದಕ್ಕಿಂತ ಎಷ್ಟೋ ಕ್ರಿಟಿಕಲ್ ಕೇಸಸ್ ನಾನು ಗೆದ್ದಿದ್ದೀನಿ ಗೊತ್ತಾ? ಒಂದು ಕಡೆ ನಿಮ್ಮ ತಮ್ಮ ಕೋರ್ಟು ಅನ್ನೋದು ನೋಡಿದ್ರೆ ಜಡ್ಜ್ ಮುಂತೆನೆ ಕಿರಿಚಾಡ್ತಾನೆ, ಇನ್ನೊಂದು ಕಡೆ ನಿಮ್ಮ ಹೆಂಡತಿಗೆ ತಾನು ವಿಕ್ರಾಂತ್ ಜೊತೆನೇ ಇದ್ದೆ ಅಂತ ಒಂದು ಸಿಂಪಲ್ ಸುಳ್ಳು ಹೇಳೋಕ್ಕೂ ಬರಲಿಲ್ಲ. ಈ ಕೇಸ್ ಹೋಗ್ತಾ ಇರೋ ರೀತಿ ನೋಡಿದ್ರೆ ನನಗೆ ಯಾಕೋ ಹೊಪ್ಸೆ ಉಳಿದಿಲ್ಲ ಅನ್ನಿಸ್ತಾ ಇದೆ. ನಾವೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿ ಕೋರ್ಟಲ್ಲಿ ಏನು ಮಾತಾಡಬೇಕು ಅಂತ ಹೇಳ್ಕೊಟ್ಟಿರ್ತೀವಿ, ಅದು ನಮ್ಮ ಲಾಭಕ್ಕಲ್ಲ ನಿಮ್ಮ ಲಾಭಕ್ಕೆ. ಆದರೆ ನಿಮ್ಮ ಹೆಂಡತಿ ಏನು ಮಾಡಿದ್ರು ಸರ್? ಅವಳಿಂದ ತಪ್ಪಾಗಿದೆ, ಐ ಅಗ್ರಿ ಸರ್. ಅವಳಿಗಿದೆಲ್ಲ ಹೊಸ್ತು ಸರ್. ಆಪೋಸಿಟ್ ಲಾಯರ್ ಅಷ್ಟು ಉಲ್ಟಾ ಪಲ್ಟಾ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಅವಳು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಶಿ ಕುಡಂಟ್ ಡೈಜೆಸ್ಟ್, ಪ್ಯಾನಿಕ್ ಆದ್ರು. ಏನ್ರಿ ಮಾತಾಡ್ತೀರಾ? ಅಪೋಸಿಷನ್ ಲಾಯರು ನಿಮಗೆ ಹೇಗೆ ಬೇಕೋ ಹಾಗೆ ಪ್ರಶ್ನೆ ಕೇಳ್ತಾರೆ ಅಂದ್ಕೊಂಡಿದ್ದೀರಾ? ಇಲ್ಲ, ಅವ್ರಿಗೆ ಹೇಗೆ ಬೇಕೋ ಅಂತ ಪ್ರಶ್ನೆ ಕೇಳ್ತಾರೆ ಅವರು. ಅವ್ರನ್ನ ತಡೆಯೋಕೆ ಅಂತಾನೆ ನಾನು ಅಬ್ಜೆಕ್ಷನ್ ಮಾಡ್ತಾ ಇದ್ದಿದ್ದು. ಅವ್ರು ಏನಾದರೂ ಕೇಳ್ಕೊಳ್ಳಿರಿ, ನಿಮ್ಮ ಹೆಂಡತಿಗೆ ಏನು ಹೇಳಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೆ ತಾನೆ. ಅವರಷ್ಟೆಲ್ಲ ತಮಾಷೆ ಮಾಡಿದ ಮೇಲೂ ಕೊನೆಯದಾಗಿ ಒಂದೇ ಒಂದು ಮಾತು, ನಾನು ವಿಕ್ರಾಂತ್ ಜೊತೆನೇ ಇದ್ದೆ ಅಂತ ಹೇಳೋಕೆ ಆಗ್ತಿರಲಿಲ್ಲ ಅವ್ರ ಕೈಯಲ್ಲಿ. ಅದನ್ನು ನಾವೇ ಹೇಳ್ಕೊಡೋಕ್ಕಾಗತ್ತೇನ್ರಿ? ಆಫ್ಟರ್ ಆಲ್ ಸ್ಮಾಲ್ ಮ್ಯಾಟರ್, ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಹೇಳ್ಕೊಟ್ರು ಹೇಳ್ತಾರೆ ಇಂಥ ಮಾತುಗಳನ್ನ. ಆದರೆ ನಿಮ್ಮ ಹೆಂಡತಿಗೆ ಅಷ್ಟು ಸಿಂಪಲ್ ಆಗಿರೋ ಒಂದು ಸುಳ್ಳನ್ನು ಹೇಳೋಕ್ಕಾಗಲಿಲ್ಲ. ಸರ್ ಪ್ಲೀಸ್ ಸ್ಟಾಪ್ ಇಟ್, ದಯವಿಟ್ಟು ನನ್ನ ಹೆಂಡತಿ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡಿ.
ಇಡೀ ಕೇಸ್ ಅಲ್ಲಿ ಹೆಂಟಿ ಹೇಳೋ ಒಂದು ಸುಳ್ಳು ಮೇಲೆ ನಿಂತಿದೆ ಅನ್ನೋ ರೀತಿ ಮಾತಾಡ್ಬಿಡಿ ಸರ್. ಅಮೂಲ್ಯ ಹೇಳೋ ಒಂದು ಸುಳ್ಳು ಮೇಲೆ ವಿಕ್ರಾಂತಿ ಬೇಲ್ ಸಿಗುತ್ತೋ ಅನ್ನೋದಾದ್ರೆ ಈ ಕೇಸಲ್ಲಿ ನಿಮ್ಮ ಎಫರ್ಟ್ ಏನಿದೆ ಸರ್? ಒಂದು ಸುಳ್ಳೇ ನಂಬ್ಕೊಂಡಿದ್ದೀರಾ ನೀವು? ಆಪೋಸಿಟ್ ಲಾಯರ್ ಅಟ್ಯಾಕ್ ಮಾಡಿದಾಗ ಅದನ್ನು ಹೇಗೆ ಡಿಫೆಂಡ್ ಮಾಡ್ಕೊಳ್ಬೇಕು ಅನ್ನೋ ಸ್ಟ್ರಾಟಜಿ ನಿಮ್ಮಲ್ಲಿ ಇರಲಿಲ್ಲ ಸರ್. ನೀವು ಅಂದ್ಕೊಂಡ ಹಾಗೆ ಅವ್ರ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಅಂದ್ಕೊಂಡಿದ್ದು ನೀವು. ಅದಕ್ಕೆ ಕೌಂಟರ್ ಕ್ವೆಶನ್ಸ್ಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ನೀವು ಅಮೂಲ್ಯಗೆ ಏನೂ ಹೇಳ್ಕೊಟ್ಟಿಲ್ಲ. ಈ ಥರದ ಪ್ರಶ್ನೆಗಳು ಬರ್ಬೋದು, ಅವ್ರು ನಿಮಗೆ ಗಾಬರಿ ಪಡಿಸ್ಬೋದು. ಉಲ್ಟಾ ಪುಲ್ಟಾ ಪ್ರಶ್ನೆಗಳನ್ನ ಕೇಳಿ ಅವ್ರು ನಿಮಗೆ ದಾರಿ ತಪ್ಪಿಸ್ಬೋದು. ಅದು ನೀವು ಏನು ಮಾಡಬೇಕು ಅಂತ ಅವ್ಳಿಗೆ ಏನಾದರೂ ಮುಂಚೆನೇ ಹೇಳಿದ್ರ ಇಲ್ಲ ತಾನೇ? ಹಾಗಾದರೆ ನಿಮ್ಮ ಕೆರಿಯರಲ್ಲಿ ಇಷ್ಟು ವರ್ಷಗಳು ನೀವು ಗೆದ್ದಿರೋ ಕೇಸ್ಗಳೆಲ್ಲ ಸುಳ್ಳು ಹೇಳಿ ಗೆಲ್ಸತ್ತ? ಈ ರೀತಿ ಕೇಸನ್ನು ನೀವು ಯಾವತ್ತೂ ನೋಡಿಲ್ವಾ ಸರ್? ಶಟ್ ಅಪ್ ಮಿಸ್ಟರ್ ವೇದಾಂತ್, ನನ್ನ ಕೆರಿಯರ್ ಬಗ್ಗೆ ಮಾತಾಡೋಕೆ ನಿಮ್ಗೆ ಯಾವ ಹಕ್ಕು ಇಲ್ಲ. ಇದು ಕೋರ್ಟು, ನಡೆಸ್ತಾ ಇರೋದು ಕ್ರಿಮಿನಲ್ ಕೇಸು. ಇಲ್ಲಿ ಕೆಲವು ಸಲ ಸುಳ್ಳು ನಿಜ ಆಗುತ್ತೆ, ನಿಜ ಸುಳ್ಳು ಆಗುತ್ತೆ. ಲಾಯರ್ ಅಂತ ಅಪಾಯಿಂಟ್ ಮಾಡ್ಕೊಂಡ್ಮೇಲೆ ಅವ್ರು ಏನು ಹೇಳ್ತಾರೋ ಅದನ್ನು ನೀವು ಕೇಳಲೇಬೇಕು. ನಿಮ್ಮಿಷ್ಟ ಬಂದಾಗ ನೀವು ಮಾತಾಡಿಕೊಂಡು ಆಮೇಲೆ ನಾನೇನು ಸ್ಟ್ರಾಟಜಿನೇ ಮಾಡಿಲ್ಲ, ಕೇಸ್ ಬಗ್ಗೆ ಸ್ಟಡಿನೇ ಮಾಡಿಲ್ಲ ಅಂತ ಬೇಜವಾಬ್ದಾರಿಯಿಂದ ಮಾತಾಡೋದಲ್ಲ. ಕೇಸ್ ತೊಗೊಂಡು ನಾನು ತಪ್ಪು ಮಾಡ್ದೇನೋ ಅನ್ನಿಸ್ತಾ ಇದೆ, ಯಾಕೆಂದರೆ ಇದುವರೆಗೂ ನಾನು ಯಾವ ಕೇಸಲ್ಲೂ ಸೋತವನೇ ಅಲ್ಲ. ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಮ್ಮ ಹೆಂಡತಿ ಮಾಡಿ ಸ್ಟುಪಿಡಿಟಿಯಿಂದ ನನ್ನ ಇಮೇಜ್ ಹಾಳಾಯ್ತಾರೆ. ಸರ್, ಕ್ಯಾನ್ ಯು ಪ್ಲೀಸ್ ಸ್ಟಾಪ್ ದಿಸ್? ನನಗೂ ಎಲ್ಲ ಅರ್ಥ ಆಗ್ತಿದೆ ಸರ್. ನಿಮ್ಮ ಇನ್ಎಫಿಷಿಯನ್ಸಿಗೆ ನಾನು ಹೆಂಡತಿ ಹೇಳಿದಿರೋ ಸುಳ್ಳೆ ಕಾರಣ ಅಂತ ವಾದ ಮಾಡಬೇಡಿ ಸರ್. ನನ್ನ ಎಫಿಷಿಯನ್ಸಿ ಬಗ್ಗೆ ಮಾತಾಡ್ತಾ ಇದ್ದೀರಿ ಏನ್ರಿ ನೀವು? ಈ ಕೇಸ್ನ ನಾನು ಈಗಿಂದೀಗಲೇ ಡ್ರಾಪ್ ಮಾಡ್ತಾ ಇದ್ದೀನಿ. ನನ್ನ ತಮ್ಮನಿಗೋಸ್ಕರ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ. ಬೆಸ್ಟ್ ಆಫ್ ದಿ ಲಾಯರ್ಸ್ ಕಣ್ಣು ಸಾಲ ನಿಲ್ಲಿಸ್ತೀನಿ. ಓಹೋ, ಅಷ್ಟೊಂದು ದುರಹಂಕಾರ ನಿಮಗೆ? ಆಯಿತು, ಮಾಡಿದ್ದೇನು ಮಾಡ್ತೀರ? ನಾನು ನೋಡೇ ಬಿಡ್ತೀನಿ ಅದು ಯಾವ ಲಾಯರು ನಿಮ್ಮ ಕೇಸ್ ಫೈಟ್ ಮಾಡ್ತಾರೆ. ಅಷ್ಟೊಂದು ರೂಢಂಗೆ ಮಾತಾಡಬಾರ್ದಿತ್ತು ವೇದಾಂತ್. ಎಷ್ಟೇ ಅಂದರೂ ಅವ್ರ ಲಾಯರು, ಅವ್ರು ಏನೇ ಹೇಳಿದ್ರು ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಿರ್ತಾರೆ. ಅವ್ರಿಗೆ ಏನು ಹೇಳಿದ್ರೆ ಏನಾಗುತ್ತೆ, ಏನು ಹೇಳಿದ್ರೆ ಕೋರ್ಟ್ ಒಪ್ಕೊಳ್ಳುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ವೇದಾಂತ್. ಅದು ಅಲ್ಲದೆ ಅವ್ರು ತುಂಬ ಸೀನಿಯರ್ ಲಾಯರ್, ಹೈ ಪ್ರೊಫೈಲ್ ಕೇಸ್ನೆಲ್ಲ ಗೆದ್ದಿದ್ದಾರಂತೆ. ಅವ್ರ ಹತ್ರ ನೀನು ಆ ಥರ ಬಿಹೇವ್ ಮಾಡಿದ್ದು ತಪ್ಪು ವೇದಾಂತ್. ಅವ್ರು ಇಷ್ಟೇ ದೊಡ್ಡವರಾದ್ರೂ ಅವ್ರ ಆಡೋ ಮಾತುಗಳಿಂದ ಅವ್ರ ವ್ಯಕ್ತಿತ್ವ ಏನಂತ ತೋರಿಸುತ್ತೆ ಮುರಿಯ. ನಿಮ್ಮ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಿದ್ದು ನನಗೆ ತುಂಬ ಬೇಜಾರಾಯಿತು. ಅದಕ್ಕೆ ನನ್ನ ತಾಳ್ಮೆ ನನ್ನನ್ನು ಕಳ್ಕೊಳ್ಬೇಕಾಯ್ತು. ನಮ್ಮ ಕೆಲಸ ಆಗಬೇಕು ಅಂತಂದ್ರೆ ನಾವು ಸಹಿಸ್ಕೊಳ್ಳೇಬೇಕು ವೇದಾಂತ್. ಅದು ಅಲ್ಲದೆ ಅವ್ರು ಹೇಳಿದ್ದನ್ನು ನಾನು ಸರಿಯಾಗಿ ಬೇರೆ ಮಾಡಲಿಲ್ವಲ್ಲ. ಕಮಾನ ಮೌಲ್ಯ, ನೀನು ಸುಳ್ಳು ಹೇಳದಿದ್ದ ಮಾತ್ರಕ್ಕೆ ವಿಕ್ರಾಂತ್ ಬೇಲ್ ಸಿಕ್ಕಿಲ್ಲ ಅಂತ ಸಿಲ್ಲಿ ರೀಸನ್ ಕೊಡೋಲ್ಲ. ಅವ್ರ ಜೊತೆ ನಮ್ಗೇನು ಕೆಲಸ ಇರುತ್ತೆ? ಜಸ್ಟ್ ಲೀವ್ ಇಟ್. ಅವ್ರು ಹೇಳಿದಾಗ ನೀನು ಸಹಿಸ್ಕೊಂಡು ಸುಮ್ಮನಿದ್ದಿದ್ರೆ ಅವ್ರು ಏನಾದರೂ ನೆಕ್ಸ್ಟ್ ಸ್ಟೆಪ್ ತೊಗೊಳ್ತಿದ್ರು ಅಲ್ವಾ? ನಥಿಂಗ್ ಅಮೌಲ್ಯ, ಜಸ್ಟ್ ಸ್ಟಾಪ್ ಇಟ್. ನಾವು ಫೇಸ್ ಮಾಡೋಣ. ಹಾಗಾದರೆ ಅವ್ರು ಈ ಕೇಸಿಂದ ಔಟಾ? ಹೌದು, ಔಟ್ ಆದ ಲೆಕ್ಕನೇ. ಮತ್ತೆ ನೆಕ್ಸ್ಟ್ ಇಯರಿಂಗ್ಗೆ ಬೇರೆ ಲಾಯರ್ನ ಹುಡುಕ್ಬೇಕಲ್ಲ ವೇದಾಂತ್, ಅದಕ್ಕೇನು ಹೇಳ್ತೀಯಾ? ಸದ್ಯಕ್ಕೆ ಏನು ಮಾಡಬೇಕು ಅಂತ ನನಗೆ ತೋರಿಸ್ತಿಲ್ಲ ಮೇಡ. ಮನೆಗೆ ಹೋಗಿ ಯೋಚನೆ ಮಾಡೋಣ. ಬಾ. ಮನೇಲಿ ಇಷ್ಟೆಲ್ಲ ಆಗ್ತಾ ಇದೆ, ಅಪ್ಪ ಕಾಣ್ತಾ ಇಲ್ಲ, ಅಪ್ಪ ಎಲ್ಲಿದಾರಮ್ಮ? ನಂಗೆ ಗೊತ್ತಿಲ್ಲ ಆದ್ಯಾ. ಗೊತ್ತಿಲ್ಲ ಅಂದರೆ ಏನಮ್ಮ ಅರ್ಥ? ಅವ್ರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿಲ್ವಾ? ಆದ್ಯಾ, ನಾನು ಸಾಕಷ್ಟು ಸಲ ಕಾಲ್ ಮಾಡಿದೆ, ಆದರೆ ಅವರು ಪಿಕ್ ಮಾಡ್ತಿಲ್ಲ. ಇತ್ತೀಚೆಗೆ ಅವರು ತುಂಬ ವಿಚಿತ್ರವಾಗಿ ಆಡ್ತಿದ್ದಾರೆ, ಸೇಮ್ ಆ ಅಮೂಲ್ಯನ ಥರ ಇರ್ರೆಸ್ಪಾನ್ಸಿಬಲ್. ಒಬ್ಬ ಮಗ ಸತ್ತು ಹೋಗಿದ್ದಾನೆ, ಇನ್ನೊಬ್ಬ ಜೈಲ್ಗೆ ಹೋಗಿದ್ದಾನೆ. ಅಲ್ಲ, ವೇದಾಂತ್ ಜೊತೆ ನಿಂತ್ಕೊಂಡು ಒಬ್ಬ ತಂದೆಯಾಗಿ ಅವನಿಗೆ ಸಪೋರ್ಟ್ ಮಾಡಬೇಕಲ್ವಾ? ಈಗ ಇವರನ್ನ ಹುಡುಕೋ ಕೆಲಸ ನಿನಗೆ ಗೊತ್ತು. ಮೊದಲೆಲ್ಲ ಬಿಸ್ನೆಸ್ ಅಂತ ತಿಂಗಳಾನ್ಗಟ್ಲೆ ಹೊರಗಡೆ ಇರೋರು, ಈಗ ಅದ್ಯಾವುದೋ ಆಶ್ರಮಕ್ಕೆ ಹೋಗಿ ದಿನಗಟ್ಲೆ ಕೂತ್ಕೊಳ್ಳೋ ಖಯಾಲಿ ಬೇರೆ. ಇವ್ರ ಜೊತೆ ಹೇಗೆ ಹೇಗ್ತಿದ್ದೀನಿ ಅಂತ ನನಗೆ ಗೊತ್ತು. ಸರಿ, ಅವ್ರು ಎಲ್ಲಾದರೂ ಇರಲಿ, ಬಟ್ ಎಲ್ಲೇ ಇದ್ರೂ ಆರಾಮಾಗಿ ಸೇಫ್ ಆಗಿದ್ರೆ ಅಷ್ಟೇ ಸಾಕು. ಅಮ್ಮ, ಅಪ್ಪ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ. ಏನು ಮೆಸೇಜ್ ಮಾಡಿದ್ದಾರೆ? ಹಾಯ್ ಮಗಳೇ, ನಾನೊಂದು ಕೆಲಸದ ಮೇಲೆ ಬೇರೆ ಕಡೆ ಬಂದಿದ್ದೀನಿ, ನಾನಿಲ್ಲಿ ಕ್ಷೇಮವಾಗಿದ್ದೀನಿ, ಇಲ್ಲಿ ನನಗೇನು ತೊಂದರೆ ಇಲ್ಲ, ಸ್ವಲ್ಪ ದಿನ ಬಿಟ್ಟು ಬರ್ತೀನಿ.
ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ತೀಯ ಅಂತ ಗೊತ್ತು. ಅದಕ್ಕೆ ವಿಷಯ ತಿಳಿಸ್ತಾ ಇದ್ದೀನಿ. ಉಳಿದದ್ದನ್ನೆಲ್ಲ ಮನೆಗೆ ಬಂದ್ಮೇಲೆ ಹೇಳ್ತೀನಿ. ಓಕೆ ಬಾಯ್. ಅದ್ಯಾ ಮಾವನ ಕಾಲ್ ಮಾಡು. ನಾಟ್ ರೀಚಬಲ್ ಬರ್ತದೆ ಸಾರ್ಥಕ್. ಈ ಮನುಷ್ಯ ಇದ್ದಕ್ಕಿದ್ದ ಹಂಗೆ ಎಲ್ಲಿ ಕಳೆದು ಹೋದ, ಎಲ್ಲಿರ್ಬೋದು? ಕಾಂತ ಸರ್, ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ. ಡಿಕ್ಕಿ ಸರ್ಗೆ ಬೇಲ್ ಸಿಕ್ಕಿಲ್ಲ ಅಂತ ಎಲ್ಲರಿಗೂ ಚಿಂತೆ ಆಗಿರೋದೇನೋ ನಿಜ. ಅವ್ರು ಆಚೆ ಬಂದೇ ಬರ್ತಾರೆ, ನೀವು ಫೀಲ್ ಮಾಡ್ಕೊಳ್ಬೇಡಿ. ಆಚೆ ಬರಲೇಬೇಕು, ಆದರೆ ನಮ್ಮ ಚೋಟ ಬಸ್ ಒಳಗಡೆ ಹೋಗೋ ಥರ ಏನು ಮಾಡಿದ್ರು ಅನ್ನೋದೇ ಅರ್ಥ ಆಗ್ತಲ್ವಲ್ಲ. ಅದೇ ಅದೇ ಟೆನ್ಷನ್ ಕೊಡ್ತಾ ಇರೋದು ನನಗೆ. ಯೂಶಲಿ ರಜೆ ಇದ್ರೆ ಯಾರು ಆಫೀಸ್ಗೆ ಹೋಗಲ್ಲ. ಆಫೀಸ್ಗೆ ಯಾರಾದರೂ ಬಂದರೆ ಬಾಸ್ ಬೈತೆ ಕಳಿಸ್ಬಿಡ್ತಾರೆ. ಆದರೆ ಅವತ್ತು ಧ್ರುವ ಸರು ಛೋಟಾ ಬಸ್ ಯಾಕೆ ಆಫೀಸ್ಗೆ ಹೋದ್ರು ಅನ್ನೋದೇ ಅರ್ಥ ಆಗ್ತಾ ಇಲ್ವಲ್ಲ. ಹಲೋ ಮಾತಾಡಮ್ಮ, ಅವತ್ತು ನೀನು ಆಫೀಸಲ್ಲಿ ಇದ್ದಂತಲ್ಲ, ಏನು ನಡೀತಲ್ಲಿ? ಕಮಾನ್ ಟೆಲ್ ಮಿ. ಇಲ್ಲ ಸರ್, ನನಗೇನು ಗೊತ್ತಿಲ್ಲ, ನನಗೇನು ಕ್ಲಿಯರಾಗಿ ಏನು ಹೇಳಿಲ್ಲ. ಆಫೀಸ್ಗೆ ಬಾ, ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿದ್ರು. ಏಯ್, ಯಾರನ್ನ ನಂಬಿದ್ರು ನಿನ್ನ ಮಾತ್ರ ನಂಬಲ್ಲ ಕಣ ನಾನು. ಯಾಕಂದರೆ ಅವತ್ತು ಆಕ್ಸಿಡೆಂಟ್ ಮಾತ್ರ ಅಲ್ಲ, ಬೇರೆ ಏನೇನಾಗಿದೆ. ಟೇಪ್ ಬೇರೆ ಕಾಣಿಸ್ತಾ ಇಲ್ಲ. ಟೇಪ್? ಅದು ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್? ನಾನು ಅದನ್ನು ಅವತ್ತಿಂದ ಹುಡುಕ್ತಾನೆ ಇದ್ದೀನಿ, ಆದರೆ ಬಡ್ಡಿ ಮಗಂದು ಅದು ಕಾಣಿಸ್ತಾನೆ ಇಲ್ಲ. ಅದ್ರಲ್ಲಿ ಗೊತ್ತಾಗೋದೇನಿದೆ? ನೀವು ಹುಡುಕ್ತಿದ್ರ? ನಿಮ್ಗೆ ಯಾಕೆ ಸರ್ ಬೇಕದು? ಏಯ್, ಅದು ನನ್ನ ಪ್ರಶ್ನೆ, ಅದು ನಿಮ್ಗೆ ಯಾಕೆ? ಫಸ್ಟ್ ಆಫ್ ಆಲು ನನಗೆ 1000 ಕೆಲಸಗಳಿರ್ತವೆ. ಡ್ರಾಯರಲ್ಲಿ ನಾನು 1000 ಐಟಮ್ ಇಟ್ಬಿಟ್ಟು ಹೋಗಿರ್ತೀನಮ್ಮ. ಅದೇ ಥರ ಸೆಲ್ಲೋ ಟೇಪ್ನ ಇಟ್ಬಿಟ್ಟು ಹೋಗಿದೆ, ಆದರೆ ನನ್ನ ಮಗನ ಅದು ಕಾಣಿಸ್ತಾನೆ ಅಲ್ವಲ್ಲ. ಓ, ಸೆಲ್ಲೋ ಟೇಪಾ? ಹೌದು, ಸೆಲ್ಲೋ ಟೇಪಾ ಅಂತ ರಾಗ ಯಾಕೆ ಕೇಳಿದ್ದೀಯಾ? ನೀನು ಯಾವ ಟೇಪ್ ಬಗ್ಗೆ ಮಾತಾಡ್ತಾ ಇದ್ದೆ? ಪುಣ್ಯ, ಈ ಗಿರಾಕಿಗೆ ಅಷ್ಟೊಂದೆಲ್ಲ ಬುದ್ಧಿಲ್ಲ. ನಾನು ಸುಮ್ಮನೆ ಸೆಲ್ಫ್ ಹಾಕೊಂಡು ಟೆನ್ಷನ್ ಮಾಡ್ಕೊಂಡ್ಬಿಟ್ಟೆ. ಹಲೋ ಹಲೋ, ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಹೌದು, ನೀನು ಯಾವ ಟೈಪ್ ಬಗ್ಗೆ ಮಾತಾಡ್ತಾ ಇದೆಯಾ? ನಾನು ಅದ್ರ ಬಗ್ಗೆನೇ ಮಾತಾಡ್ತಿದ್ದೆ, ಆದರೆ ರಿಸೆಪ್ಷನ್ ಟೇಬಲ್ ಮೇಲೆ ಇಟ್ಟರು ಸೆಲ್ಲರ್ ಟೈಪ್ ಬಗ್ಗೆ ಮಾತಾಡ್ತಿದ್ದೆ, ಅದು ಕಾಣ್ತ ಇಲ್ಲ. ಈಗ ನೀವು ಡ್ರವರ್ ಒಳಗಡೆ ಇಟ್ಟಿರೋ ಸೆಲ್ಲರ್ ಟೈಪ್ ಕಾಣ್ತಾ ಇಲ್ಲ ಅಂತ ಹೇಳ್ತಿದ್ರ, ನಾಳೆ 2 ಸೆಲ್ಲರ್ ಟೈಪ್ ತಂದುಬಿಡ್ತೀನಿ. ನೀವು ಟೆನ್ಷನ್ ಮಾಡಬೇಡಿ ಸರ್. ಅದು ಅದು ಆ ಭಯ ಇರಬೇಕು. ನಾಳೆ 2 3 ಸೆಲ್ಲರ್ ಟೈಪು ಡ್ರಾಯರ್ ಒಳಗಡೆ ನನ್ನ ಕಣ್ಣು ಕಾಣಿಸ್ಬೇಕು, ಗೊತ್ತು ತಾನೇ? ನಾವು ಎತ್ತೆ ಕಾಫಿ ಬಿಲ್ಲು ಇವನ ಹತ್ರ ಇಸ್ಕೊಳ. ಆರ್ತಿ, ಸಮಾಧಾನ ಮಾಡ್ಕೊಂಬ. ಈ ರೀತಿ ನಂಬಿಕೆ ದ್ರೋಹ ಆದಾಗಲೇ ಈ ಪರಿಸ್ಥಿತಿ ಬರೋದು ಅಲ್ಲ ಆರ್ತಿ. ನಿನ್ನ ಸ್ವಂತ ತಂಗಿನೇ ಈ ರೀತಿ ನಿನಗೆ ನಂಬಿಕೆ ದ್ರೋಹ ಮಾಡ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀನು ತುಂಬ ಸಾಫ್ಟು, ನಿನಗೇನು ಗೊತ್ತಾಗಲ್ಲ ಅಂತ ನಿನ್ನ ಒಳ್ಳೆ ಗುಣನ ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದ್ದಾಳೆ. ಆದರೂ ತೀರಾ ಈ ಮಟ್ಟಕ್ಕೆ ಇಳಿತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೋಡು, ಲೈಫ್ ಬಗ್ಗೆ ನನಗೂ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಅದರ ಆಧಾರದ ಮೇಲೆ ಜನ ಹೇಗೆ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಅಮೂಲ್ಯನ ನಂಬೇಡ ಅಂತ ನಾನು ನಿನಗೆ ಹೇಳಿದೆ, ಆದರೆ ನೀನು ಅವಳ ಪರ ವಹಿಸ್ಕೊಂಡೇ ಮಾತಾಡಿದೆ. ಈಗ ನೋಡು, ಅವಳು ತನ್ನ ನಿಜವಾದ ಬಣ್ಣನ ತೋರಿಸ್ಬಿಟ್ಲು. ನೋಡು, ತಂಗಿ ಅನ್ನೋ ಮಮಕಾರದಲ್ಲಿ ನಿನಗೆ ಅವಳಲ್ಲಿರೋ ಕೆಟ್ಟ ಗುಣಗಳು ಕಾಣಿಸ್ತೇ ಇರ್ಬೋದು, ಆದರೆ ನಾನು ಅವಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅವಳು ಮಹಾನ್ ಸ್ವಾರ್ಥಿ, ತನಗೆ ಬೇಕಾದಾಗಬೇಕಾದ್ರೆ ಏನು ಬೇಕಾದರೂ ಮಾಡ್ತಾಳೆ. ಅಲ್ಲ, ತಾನು ದೊಡ್ಡ ರೌಡಿ ಬೇಬಿ, ತನಗೆ ಭಯನೇ ಇಲ್ಲ, ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಡ್ತಾಳೆ. ಕೋರ್ಟ್ನಲ್ಲಿ ಆ ಧೈರ್ಯ ಸುಕ್ಕು ಎಲ್ಲ ಎಲ್ಲಿ ಹೋಯ್ತು? ಒಂದು ಸುಳ್ಳು, ಬರೀ ಒಂದು ಸುಳ್ಳು, ಅದನ್ನು ಹೇಳೋಕ್ಕಾಗ್ಲಿಲ್ವಾ?
ಪಾಪ ವಿಕೆ, ಅವಳನ್ನ ಎಷ್ಟೊಂದು ನಂಬ್ಕೊಂಡಿದ್ದ, ಅವನ್ ಜೀವನನೇ ಹಾಳು ಮಾಡ್ಬಿಡ್ಲ. ಅಲ್ಲ ಆರತಿ, ಅವಳು ವಿಕ್ಕಿ ಜೊತೆ ಎಷ್ಟೊಂದು ಕ್ಲೋಸ್ ಆಗಿರ್ತಾಳೆ, ವಿಕ್ಕಿ ಎಂತವನು ಅಂತ ಅಮೂಲ್ಯಂಗೆ ಗೊತ್ತಿಲ್ವಾ? ಅದು ಅಲ್ಲದೆ ಧ್ರುವ ಅಂದರೆ ವಿಕ್ಕಿಗೆ ಎಷ್ಟೊಂದು ಇಷ್ಟ, ಅಂಥವನ್ನ ಹೀಗೆ ಕೊಲೆ ಮಾಡಿಸ್ತಾನೆ ಅಂದರೆ ಯಾರಾದರೂ ನಂಬ್ತಾರ? ಅಮೂಲ್ಯಂಗೆ ಅಷ್ಟು ಅರ್ಥ ಆಗಲಿಲ್ವಾ? ಹಾಗಿದ್ರೆ ಅವಳ ಮನಸ್ಸಲ್ಲಿ ನಿಜವಾಗ್ಲೂ ಒಳ್ಳೆತನ ಇದ್ದಿದ್ರೆ ವಿಕ್ಕಿ ಇಷ್ಟೊತ್ತಿಗೆ ಮನೆಯಲ್ಲಿರ್ತಿದ್ದ. ಆದರೆ ಅವನ ಪಾಲಿಗೆ ಜೈಲೇ ಶಾಶ್ವತ ಮಾಡಿಬಿಟ್ಲು. ಬೇಜಾರು ಮಾಡ್ಕೋಬೇಡ ಆರತಿ, ಸಮಾಧಾನ ಮಾಡ್ಕೊ. ನಾನು ನಿನಗೆ ಮೊದಲೇ ಹೇಳಿದ್ದೆ, ಅಮೂಲ್ಯ ಈ ಮನೆಗೆ ಸೊಸೆಯಾಗಿ ಬರೋದ್ರಿಂದ ಒಳ್ಳೇದಾಗಲ್ಲ ಅಂತ. ಅದೀಗ ನಿಜ ಆಗ್ತಿದೆ. ಹೋಗ್ಲಿ, ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಚಿಂತೆ ಮಾಡಬೇಡ, ಏನೋ ಒಂದು ಮಾಡೋಣ. ನಾನು ಈಗಲೇ ವೇದಾಂತ ಹತ್ರ ಹೋಗಿ ಮಾತಾಡ್ತೀನಿ. ಆ ವ್ಯಕ್ತಿ ನಿಮ್ಮ ಮನೆಗೆ ಕಾಲಿಟ್ಟ ಕ್ಷಣದಿಂದ ನಿಮ್ಮ ಮನೆಯಲ್ಲಿ ಅನೇಕ ರೀತಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಅಗ್ರಜ ಅಗ್ರಜ ಅಗ್ರಜ.